ಚರಣು ಶರಣಾರ್ಥಿ ನಾನು ಬಸವರಾಜು ಜಾತ್ಯತೀತ ಜನತಾದಳದ ನಾಯಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಹಾಲಿ ಉಪಮುಖ್ಯಮಂತ್ರಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಓರ್ವ ಸ್ವಾಮೀಜಿಯ ರಾತ್ರಿ ಪೂಜೆಗಳ ದ್ವೇಷದ ರಾಜಕಾರಣದ ಎರಡು ಅಧ್ಯಾಯಗಳು ಕಳೆದ ಮೂರು ತಿಂಗಳಲ್ಲಿ ನಡೆದಿವೆ ಬಹುಮುಖ್ಯವಾದಂತಹ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆಯ ರಿಸಲ್ಟ್ ಬರುವಂತಹ ಒಂದು ದಿನ ಆಗಿತ್ತು ಆ ದಿನ ಅಂದರೆ ಹಿಂದಿನ ರಾತ್ರಿ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಓರ್ವ ಸ್ವಾಮೀಜಿ ಬಂದರು ಸೀಕ್ರೆಟ್ ಆಗಿ ಒಂದು ರಾತ್ರಿ ಪೂಜೆಯನ್ನು ಮಾಡಿದರು ಅದು ರಹಸ್ಯ ಪೂಜೆಯಾಗಿತ್ತು ಆ ಫೋಟೋ ಮತ್ತು ವಿಡಿಯೋವನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇದೇ ಸ್ವಾಮೀಜಿ ಜೊತೆಯಲ್ಲಿ ಕೆಲ ದಿನಗಳ ಹಿಂದೆ ಹೆಚ್ ಡಿ ರೇವಣ್ಣ ಅವರು ಕಾಣಿಸ್ಕೊಂಡ್ರು ಕೇವಲ ಹೆಚ್ ಡಿ ರೇವಣ್ಣ ಅವರಷ್ಟೇ ಅಲ್ಲ ಅವರ ಇಡೀ ಕುಟುಂಬ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಭವಾನಿ ರೇವಣ್ಣ ಅವರು ಮಾಜಿ ಸಚಿವ ಹಾಲಿ ಶಾಸಕ ಜನತಾ ದಳದ ಶಾಸಕ ಎಚ್ ಡಿ ರೇವಣ್ಣ ಅವರು ಅವರ ಪಕ್ಕದಲ್ಲಿ ವಿಧಾನ ಪರಿಷತ್ನ ಸದಸ್ಯ ಸ್ವರೂಪ್ ಸ್ವರೂಪ ಅವರು ಅವರ ಪಕ್ಕದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಸಾಲ ಕೂತು ಆ ಸ್ವಾಮೀಜಿಯಿಂದ ವಿಶೇಷವಾದ ಪೂಜೆಯನ್ನು ಮಾಡಿಸ್ಕೊಂಡು ಅವರಿಂದ ಆಶೀರ್ವಾದ ಪಡೆದ್ರು ಹೋಗಿದ್ರು ಆಂಧ್ರ ಪ್ರದೇಶಕ್ಕೆ ಹೋಗಿದ್ರು ಹೈದರಾಬಾದ್ನಲ್ಲಿ ಇಂಥದ್ದೊಂದು ವಿಶೇಷ ಪೂಜೆ ಆಗಿತ್ತು ವಿಶೇಷ ನೋಡಿ ಸಿಂಗಾಪುರದಿಂದ ಬಂದಂತಹ ಕುಮಾರಸ್ವಾಮಿ ಅವರು ಮಾಟ ಮಂತ್ರ ಎಲ್ಲ ಮಾಡಿಸ್ತಿದ್ದಾರೆ ನಮಗೆಲ್ಲ ಗೊತ್ತಿದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು ಈ ಎಲ್ಲ ಅಂಶಗಳು ಮತ್ತು ಕುಮಾರಸ್ವಾಮಿ ಅವರ ಈ ಹೇಳಿಕೆ ಏನಾಗ್ತಿದೆ ಆ ಸ್ವಾಮೀಜಿ ಯಾರು ಆಂಧ್ರ ಪ್ರದೇಶದ ಅಂದರೆ ತೆಲುಗಿನ ಎರಡು ಜಂಟಿ ರಾಜ್ಯಗಳೇನಿದ್ದಾವೆ ಆ ರಾಜ್ಯಗಳಲ್ಲಿ ಬಹುದೊಡ್ಡ ಸೆಲೆಬ್ರಿಟಿಗಳು ಈ ಸ್ವಾಮೀಜಿಯ ಮಾತನ್ನು ಕೇಳ್ತಾರೆ ಯಾಕಂದ್ರೆ ರಶ್ಮಿಕಾ ಮಂದಣ್ಣ ಅವರು ಕೂಡ ಈ ಸ್ವಾಮೀಜಿಯ ಗೆರೆ ದಾಟೋದಿಲ್ಲ ಕೆ ಸಿ ಆರ್ ಇರಬಹುದು ಟಿ ಡಿ ಪಿಯ ವರಿಷ್ಠ ಚಂದ್ರಬಾಬು ನಾಯ್ಡು ಅವರು ಇರಬಹುದು ಅವರು ಕೂಡ ಈ ಸ್ವಾಮೀಜಿಯ ಮಾತನ್ನು ಕೇಳ್ತಾರೆ ಅಷ್ಟರ ಮಟ್ಟಿಗೆ ಈ ಸ್ವಾಮೀಜಿ ಅಲ್ಲಿ ಜನಪ್ರಿಯರಾಗಿದ್ದಾರೆ ಇವರ ಹೆಸರು ವೇಣು ಸ್ವಾಮಿ ಅಂತ ಈ ವೇಣುಸ್ವಾಮಿ ಹೇಳಿದ್ದೆಲ್ಲ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಇದೆ ತೀರಾ ನಿಮ್ ನೀವು ನಗಬಹುದು ಅಥವಾ ನಗದೇನೂ ಇರಬಹುದು ಡಿ ಕೆ ಶಿವಕುಮಾರ್ ಅವರು ಈ ದೇಶದ ಪ್ರಧಾನಿ ಆಗ್ತಾರೆ ಅನ್ನೋ ಮಾತನ್ನು ಕೂಡ ವೇಣುಸ್ವಾಮಿ ಅವರು ಭವಿಷ್ಯ ನುಡಿದಿದ್ದಾರೆ ಆಂಧ್ರ ಪ್ರದೇಶದ ಬಹುಪಾಲು ಪತ್ರಿಕೆಗಳು ಅದನ್ನು ದಾಖಲಿಸಿವೆ ಈಗ ಉಪಮುಖ್ಯಮಂತ್ರಿ ಆಗಿ ಅಷ್ಟೇ ಇರ್ತಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಇವರ ಅಂದರೆ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಜಂಗಿ ಕುಸ್ತಿ ಮಾಟ ಮಂತ್ರಗಳ ತನಕ ಹೋಗಿದೆ ಯಾಕಂದರೆ ಟಿ ವಿ ನೈನ್ ಮೂರು ದಿನಗಳ ಹಿಂದೆ ತೆಲುಗಿನ ಟಿ ವಿ ನೈನ್ ವೆಬ್ಸೈಟ್ನಲ್ಲಿ ಒಂದು ಸ್ಟೋರಿ ದಾಖಲಾಗಿತ್ತು ಆ ಸ್ಟೋರಿಯನ್ನು ಕೂಡ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದ್ದೆ ಮತ್ತೊಮ್ಮೆ ಆ ಪೇಪರ್ ಕಡಿಂಗ್ ತೋರಿಸ್ತೀನಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ವಿಚಾರ ನೀವು ನಗಬಹುದು ಯಾಕಂದರೆ ಸರ್ಕಾರವನ್ನು ಕೆಡಿಸೋದಕ್ಕೆ ಎಚ್ ಡಿ ರೇವಣ್ಣ ಅವರು ಮತ್ತು ಸಿ ಎಂ ಹುದ್ದೆ ಮೇಲೆ ಕೂತಿದ್ದವರ ವಿರುದ್ಧ ಒಂದು ವಾಮಾಚಾರ ಮಾಡಿಸಿದ್ದಾರೆ ಅನ್ನುವಂತಹ ಒಂದು ಸುದ್ದಿಯನ್ನು ಟಿ ವಿ ನೈನ್ ತೆಲುಗು ವೆಬ್ಸೈಟ್ ದಾಖಲಿಸಿದೆ ಅದನ್ನು ತೆಲುಗಿನಲ್ಲೂ ಕೂಡ ಓದಿ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದೆ ತೀರಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಮಾಚಾರ ಮಾಟ ಮಂತ್ರ ತಂತ್ರ ಇಂಥದ್ರಿಂದ ಕೂಡ ಸಿ ಎಂ ಹುದ್ದೆಯನ್ನು ಪಡಿಬಹುದಾ ಹಾಗಿದ್ರೆ ಪಿ ಎಮ್ ಹುದ್ದೆಯೂ ಪಡಿಬಹುದಲ್ವಾ ನಗು ಬರುತ್ತೆ ಇಂತಹ ಸಂಗತಿಗಳೇ ಆದರೆ ಈ ಸುದ್ದಿ ಪೂರ್ತಿ ಇದನ್ನೇ ಆವರಿಸಿದೆ ತೆಲುಗಿನ ಪತ್ರಿಕೆಗಳು ಇದನ್ನು ದಾಖಲಿಸಿದಾವೆ ಆದರೆ ಡಿ ಕೆ ಶಿವಕುಮಾರ್ ಅವರು ಮೇ ಹದಿಮೂರರ ರಾತ್ರಿ ಮಾಡಿಸಿದ ಪೂಜೆಯಿಂದ ಅವರಿಗೆ ನೂರ ಮೂವತ್ತೈದು ಸ್ಥಾನ ಬಂದಿದೆ ಅನ್ನೋದನ್ನು ಕೂಡ ತೆಲುಗಿನ ಕೆಲವು ವೆಬ್ಸೈಟ್ಗಳು ದಾಖಲಿಸಿರೋದು ಹಾಸ್ಯಾಸ್ಪದ ವೇಣು ಸ್ವಾಮಿಯನ್ನ ಯಾಕೆ ಇವರಿಬ್ಬರು ಇಷ್ಟು ನೆಚ್ಕೊಂಡಿದ್ದಾರೆ ಆ ಸ್ವಾಮೀಜಿ ಮಾಡಿಸಿದ ಪೂಜೆ ಇದೀಗ ರೇವಣ್ಣ ಅವರು ಮಾಡಿಸಿರೋ ಪೂಜೆ ಆ ನಂತರದಲ್ಲಿ ಇಬ್ಬರ ಮಧ್ಯೆ ಸ್ಪಾರ್ಕ್ ಆಗಿದೆ ಮತ್ತಷ್ಟು ದ್ವೇಷದ ರಾಜಕಾರಣ ಗೊತ್ತಿಲ್ಲ ನಂಬಿಕೆ ಇರಬೇಕು ಆದರೆ ಇಷ್ಟರ ಮಟ್ಟಿಗೆ ನಂಬೋದಾ ಇಬ್ಬರೂ ನಾಯಕರ ಮಧ್ಯೆ ಇವತ್ತು ಎಂಥ ಜಂಗಿ ಕುಸ್ತಿ ಇದೆ ಅಂದರೆ ಒಂದು ಕಾಲಕ್ಕೆ ಮಂಡ್ಯದಲ್ಲಿ ಇಬ್ಬರೂ ನಿಂತ್ಕೊಂಡು ನಾವು ನಿಜವಾದ ಜೋಡೆತ್ತು ಯಶ್ ಮತ್ತು ದರ್ಶನ್ ಕಳ್ಳೆತ್ತು ಅನ್ನುವಂಥ ಹೇಳಿಕೆಯನ್ನು ಇಬ್ಬರು ಜಂಟಿಯಾಗಿ ಕೊಟ್ಟಿದ್ರು ಒಡ ಹುಟ್ಟಿದವರ ರೀತಿಯಲ್ಲಿ ಕೊಟ್ಟಿದ್ರು ಆದರೆ ಈಗಿನ ಮಾತನ್ನು ನೋಡಿ ಈಗಿನ ಪ್ರಕರಣ ನೋಡಿ ಆ ಪೂಜೆ ಆ ಸ್ವಾಮೀಜಿಯ ಹೇಳಿಕೆಗಳು ಆ ನಂತರದವರು ಆ ನಂತರದಲ್ಲಿ ಅವರು ಮಾಡ್ತಿರುವಂತಹ ರಾತ್ರಿಯ ದ್ವೇಷದ ಪೂಜೆಗಳು ಡಿ ಕೆ ಶಿವಕುಮಾರ್ ಅವರನ್ನು ಇಳಿಸಬೇಕು ಅನ್ನೋದಲ್ಲ ಸರ್ಕಾರವನ್ನೇ ಕೆಡವೋದು ಅನ್ನೋದಿದೆಯಲ್ಲ ಅದು ಮಾಟಮಂತ್ರದ ಮೂಲಕ ಜೆ ಡಿ ಎಸ್ನ ನಾಯಕರು ತೀರಾ ಹತಾಶರಾಗಿ ಇಂತಹ ಅಸ್ತ್ರಗಳನ್ನು ನಡೆಗಳನ್ನು ಏನಕ್ಕೆ ಪಡ್ಕೊಳ್ತಿದ್ದಾರೆ ಹಾಗಿದ್ರೆ ಜೆ ಡಿ ಎಸ್ ಡಿ ಕೆ ಶಿವಕುಮಾರ್ ಅವರು ಸರ್ವನಾಶ ಆಗಲಿ ಅಂತ ಬಯಸ್ತಿದೆಯಾ ಅಥವಾ ಸಿದ್ದರಾಮಯ್ಯ ಅವರು ಸರ್ವನಾಶ ಆಗಲಿ ಅಂತ ಬಯಸ್ತಿದೆಯಾ ಇವೆಲ್ಲ ಸಾಧ್ಯ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ, ಬೆಲ್ಲೈಕಾನ್ ಒತ್ತಿ